ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಅಂದರೆ ಲೈಕ್ನ ಮಾಡಿ. ಏನಂದರೆ ನಿಮಗೆ ಡಿಸೆಂಬರ್ 9 ನಿಮಗೆ ಪಿ ಯು ಸಿ ಪರೀಕ್ಷೆ ಆರಂಭ ಆಗಬೇಕಿತ್ತು. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಮಿಡ್ ಟರ್ಮ್ ಪರೀಕ್ಷೆ ಡಿಸೆಂಬರ್ 9 ಆರಂಭವಾಗಬೇಕಿತ್ತು. ಈಗ ಅದರಲ್ಲಿ ನಿಮಗೆ ಬೆಳಗಿನ ಸಮಯ 9:30 ಮಧ್ಯಾಹ್ನ 12:45 ನಡೆಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದೆ. ನಿಮಗೆ ಮಿಡ್ ಟರ್ಮ್ ಎಕ್ಸಾಮನ್ನು ಬೆಳಗ್ಗೆ 9:30 ಮಧ್ಯಾಹ್ನ 12:30 ನಡೆಸೋಕ್ಕೆ ನಿಮಗೆ ತೀರ್ಮಾನ ಕೈಗೊಂಡಿದೆ. ಆದರೆ ಮುಂಚೆ 9 ಮಧ್ಯಾಹ್ನ 12:15 ಮಾಡೋಕ್ಕೆ ತೀರ್ಮಾನ ಮಾಡಿತ್ತು. ಆದರೆ ಈಗ ಪಿ ಯು ಬಡವರು ಈಗ ತೀರ್ಮಾನ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ 9:30 ಮಧ್ಯಾಹ್ನ 12:30 ನಿಮಗೆ ಪರೀಕ್ಷೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾರಣ ಬಂದುಬಿಟ್ಟು ಈಗ ಮಳೆಗಾಲ ಆಗಿದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಂಡಿದ್ದರು. ಆ ಮನವಿಗೆ ಸ್ಪಂದಿಸಿ ಈ ಥರ ನಿರ್ಧಾರವನ್ನು ಕೈಗೊಂಡಿದೆ. ಉಳಿದಂತೆ ಪರೀಕ್ಷಾ ದಿನಾಂಕದಲ್ಲಿ ಹಾಗೂ ಮಧ್ಯಾಹ್ನದ ಪರೀಕ್ಷಾದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಂದು ಇಲಾಖೆ ತಿಳಿಸಿದೆ. ಅಂದರೆ ನಿಮಗೆ ಮುಂಚೆ ಈಗ ಮಧ್ಯಾಹ್ನದ ಅವಧಿ ಮತ್ತು ಪರೀಕ್ಷೆ ದಿನಾಂಕದ ಅವಧಿ ಯಾವುದೇ ಬದಲಾವಣೆಯಿಲ್ಲ, ಆ್ಯಸ್ ಪರ್ ಟೈಮ್ ಟೇಬಲ್ ಇರ್ತದೆ. ಆದರೆ ಬೆಳಗಿನ ಜಾವ ಮಾತ್ರ 9:30 ಇರ್ತದೆ ಎಂದು ಇಲಾಖೆ ತಿಳಿಸಿದೆ. ನಿಮಗೆ ಗೊತ್ತಿರೋಗೆ ಡಿಸೆಂಬರ್ 23 ನಿಮಗೆ ಪರೀಕ್ಷೆ ನಡೆದಿದೆ. ಡಿಸೆಂಬರ್ 9 ಡಿಸೆಂಬರ್ 23 ಪರೀಕ್ಷೆ ನಡೆದಿದೆ ಅಂತೇಳಿ ಪಿ ಯು ಬಡವರು ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.